ಇತ್ತಗೋ ಮತ್ ಹೇಳು ಸಾಕು. ಯಾಕೆ ಏನಯ್ಯ ಇಷ್ಟೇ ರಾಸಾಯನಿಕ ಗೊಬ್ಬರ ಸಾಕ? ಬೇಸಾಯ ಬಿಡ್ತಿದ್ದೀಯಾ? ಬೇಸಾಯ ಅಲ್ಲ ದಡ್ಡತನಾನ, ಮಣ್ಣಿನ ಪರೀಕ್ಷಣೆ ಮಾಡಿಸ್ದೆ. ಇನ್ನಂತೂ ಅಣ್ಣ ಅವ್ರೆ ಎಷ್ಟು ಬೇಕೋ ಅಷ್ಟೇ ಗೊಬ್ಬರ ಹೊಲಕ್ಕೆ ಹಾಕ್ತೀನಿ. ರೈತ ಬಾಂಧವರೇ, ಇಂದೇ ನಿಮ್ಮ ಜಿಲ್ಲೆಯ ಸಮೀಪದ ಮಣ್ಣು ಪರೀಕ್ಷಾ ಪ್ರಯೋಗಶಾಲೆಯಲ್ಲಿ ಮಣ್ಣಿನ ಪರೀಕ್ಷಣೆಯನ್ನು ಖಂಡಿತ ಮಾಡಿಸಿ ಮತ್ತು ಮಣ್ಣಿನಲ್ಲಿನ ಪೋಷಕಾಂಶ, ಆರ್ದ್ರತೆ ಮತ್ತು ಗಿಡದ ಬೆಳವಣಿಗೆ ಅನುಸಾರ ಎಷ್ಟು ಬೇಕೋ ಅಷ್ಟೇ ಪೋಷಕಾಂಶ ಹಾಕಿ. ಇದಲ್ಲದೆ ಮಣ್ಣಿನಲ್ಲಿ ಗಂಧಕ, ಸತುವು, ಬೋರಾನ್ ನಂತ ಸೂಕ್ಷ್ಮ ಪೋಷಕಾಂಶಗಳನ್ನು ಪರೀಕ್ಷಿಸಲು ಮರೆಯದಿರಿ. ರಾಸಾಯನಿಕ ಮತ್ತು ಜೈವಿಕ ಗೊಬ್ಬರದ ಸರಿಯಾದ ಬಳಕೆಯಿಂದ ಭೂಮಿಯ ಫಲವತ್ತತೆ ಕಾಪಾಡಿ ಉತ್ಪಾದನೆ ಹೆಚ್ಚಿಸಿ ಖರ್ಚು ಕಡಿಮೆ ಮಾಡಿ ಮತ್ತು ಅಮೂಲ್ಯವಾದ ವಿದೇಶಿ ವಿನಿಮಯವನ್ನು ಉಳಿಸಲು ಸಹಯೋಗ ನೀಡಿ. ಜೊತೆಗೆ ನಿಧಾನವಾಗಿ ನೈಟ್ರೋಜನ್ ಅನ್ನು ಒದಗಿಸುವ ಗೊಬ್ಬರಗಳು ಅಂದರೆ ಬೇವು ಲೇಪಿಸಿದ ಯೂರಿಯಾಗೆ ಆದ್ಯತೆ ಕೊಡಿ ಮತ್ತು ಯೂರಿಯಾವನ್ನು ಎಲೆಗಳ ಮೇಲೆ ಸಿಂಪಡಿಸಿ. ಅರೆವಾ, ನೀನಂತೂ ನಿಜವಾಗ್ಲೂ ಜಾಣ ಆಗಿಬಿಟ್ಟೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಮೀಪದ ಕೃಷಿ ಅಧಿಕಾರಿ ಅಥವಾ ರೈತರ ಕಾಲ್ ಸೆಂಟರ್. ಅಮ್ಮ ಊಟ ಹಾಕಮ್ಮ, ಸ್ವಲ್ಪ ತಾಳಮ್ಮ, ಇನ್ನು ಬೇಳೆನೇ ಬೆಂದಿಲ್ಲ. ಚಿಂತೆ ಮಾಡ್ಬೇಡ ಕಣಮ್ಮ, ಈ ಬಾರಿ ನಮ್ ಬೇಳೆ ಬೇಗ ಬೇಯುತ್ತೆ. ಹಂಗಂದ್ರೇನ್ರಿ? ಈ ಬಾರಿ NFSM ನ ಮೂಲಕ ಬೇಳೆಕಾಳುಗಳ ಉತ್ಪಾದನೆಯನ್ನು ಹೆಚ್ಚಿಸೋ ರೀತಿಯನ್ನು ತೋರಿಸೋದಕ್ಕಾಗಿ ದೇಶದಲ್ಲಿ 1,000 ಪ್ರದೇಶಗಳು ಆಯ್ಕೆಯಾಗಿವೆ. ಅವುಗಳಲ್ಲಿ ನಮ್ ಪ್ರದೇಶವೂ ಒಂದು. ಇದರಿಂದ ನಮ್ಗೇನ್ ಲಾಭ? ನಮಗೆ ನಮ್ಮ 5 ಎಕರೆ ಹೊಲಕ್ಕಾಗಿ ಗೊಬ್ಬರ, ಕೀಟನಾಶಕದ ಜೊತೆಗೆ ಉತ್ತಮ ಬೀಜದ ಮಿನಿಕಿಟ್ ಕೂಡ ಸಿಗುತ್ತೆ. ಇಷ್ಟು ಬೇಳೆ ತಗೊಂಡು ನಾವೇನ್ ಮಾಡೋದು? ನೋಡಮ್ಮ, ಸರ್ಕಾರ ಧಾನ್ಯಗಳ ಬೆಂಬಲ ಬೆಲೆಯನ್ನ ತುಂಬಾ ಹೆಚ್ಚಿಸಿದೆ ಮತ್ತು ಅವುಗಳನ್ನ ಖರೀದಿ ಮಾಡೋದಕ್ಕೂ ಎಲ್ಲ ತಯಾರಿ ಮಾಡಿದೆ. ಇದರಿಂದ ಆದಾಯ ಹೆಚ್ಚುತ್ತೆ. ನಮ್ಮ ಪುಟ್ಟಿ ಒಳ್ಳೆ ಸ್ಕೂಲಿಗೆ ಹೋಗಿ ಒಬ್ಬ ಕೃಷಿ ವಿಜ್ಞಾನಿ ಆಗ್ತಾಳೆ. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಉತ್ತಮ ಬೀಜ ಗುಣಮಟ್ಟದ ಇಳುವರಿಯನ್ನು ಕೊಡಬಲ್ಲದು. ಆದ್ದರಿಂದ ಪ್ರತಿಯೊಂದು ಬೆಳೆಯ ಗುಣಮಟ್ಟ ಬೀಜಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಹಾಗಾಗಿ ರೈತರು ಬೀಜ ಬಿತ್ತುವ ಮುನ್ನ ಬೀಜಗಳ ಮೊಳಕೆ ಪ್ರಮಾಣವನ್ನು ಅರಿಯುವುದು ಮುಖ್ಯ. ಇದಕ್ಕಾಗಿ ರೈತರು ಪ್ರಯೋಗಾಲಯಕ್ಕೆ ತೆರಳದೆ ತಮ್ಮದೇ ವಿಧಾನದ ಮೂಲಕ ಮೊಳಕೆ ಪ್ರಮಾಣವನ್ನು ಕಂಡುಹಿಡಿಯಬಹುದು. ತಮ್ಮದೇ ಆದ ವಿಧಾನದಲ್ಲಿ ಮಾಡಬಹುದು. ಹೆಂಗಪ್ಪ ಅಂತ ಹೇಳಿದರೆ, ಒಂದು ಪ್ಲಾಸ್ಟಿಕ್ ಸೀಟ್ ತೊಗೊಂಡು ಅದನ್ನು ಕೆಳಗಡೆ ಹಾಕಿ ಅದರ ಮೇಲೆ ಒಂದು ನ್ಯೂಸ್ ಪೇಪರ್ನ, ಏನು ದಿನ ಓದ್ತೀವಲ್ಲ ಆ ನ್ಯೂಸ್ ಪೇಪರ್ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಒದ್ದೆ ಮಾಡಿ ಅಥವಾ ತೇವಾಂಶ ಅಥವಾ ಅದನ್ನು ಒದ್ದೆ ಮಾಡಿಬಿಟ್ಟು ಅದ್ರ ಮೇಲೆ 50 ಅಥವಾ 100 ಸೀಡು ಸಾಲಾಗಿ ಇಟ್ಬಿಟ್ಟು ಅದ್ರ ಕೆಳಗಡೆ ಇನ್ನೊಂದು ಲೈನು ಹಾಗೆ ಇಟ್ಟು 100 ಸೀಡ್ ಇಟ್ಟು ಅದಕ್ಕೆ ಮೇಲೊಂದು ಮತ್ತೆ ನ್ಯೂಸ್ ಪೇಪರ್ ಹಾಕಿ ಅದನ್ನು ಒದ್ದೆ ಮಾಡಿ ಆನಂತರ ಅದನ್ನು ರೋಲ್ ಮಾಡಬೇಕು, ಸುತ್ತಬೇಕು. ಸುತ್ತಾಗಿ ಅದಕ್ಕೊಂದು ರಬ್ಬರ್ ಬ್ಯಾಂಡ್ ಹಾಕಿ ಅಥವಾ ಒಂದು ಥ್ರೆಡ್ ದಾರ ತೊಗೊಂಡು ಕಟ್ಟಿ ನಮ್ಮ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಗಾಳಿ ಬೆಳಕು ಸರಿಯಾಗಿ ಬರ್ತಕ್ಕಂಥ ಜಾಗದಲ್ಲಿ ಇಟ್ಟು ಅಲ್ಲೇ ಒಂದು ಸ್ವಲ್ಪ ಏನಪ್ಪ ಅದಕ್ಕೆ ತೇವಾಂಶನೂ ಸಿಗುವಂಗೆ ನೋಡ್ಕೋಬೇಕು. ಹಾಗೆ ಬೆಳೆಗಳಿಗೆ ಅನುಗುಣವಾಗಿ 6-8 ಅಥವಾ ಹೆಚ್ಚಂದರೆ 10 ದಿನಗಳೊಳಗೆ ಯಾವುದೇ ಬೆಳೆ ಆಗಿರಲಿ ಅಥವಾ ಯಾವುದೇ ಬೀಜ ಆಗಿರಲಿ ಮೊಳಕೆ ಹೊಡಿತೈತಿ. ಆವಾಗ 8 ದಿನ ಅಥವಾ 6 ದಿನಕ್ಕೆ ಬೆಳೆಗಳಿಗೆ ಅನುಗುಣವಾಗಿ ನಾವು ತೆಗೆದು ನೋಡಿದ್ವಿ ಅಂದರೆ ಅದನ್ನು ಕಾಳು ಇದನ್ನು ರಬ್ಬರ್ ಬ್ಯಾಂಡ್ ಅಥವಾ ಥ್ರೆಡ್ ಕಟ್ಟಿ ತೆಗೆದು ಮ್ಯಾಲಿನ ಪೇಪರ್ ತೆಗೆದು ಸುರುಳಿ ಸುತ್ತಿ ತೆಗೆದು ನೋಡಿದರೆ ಅದರಲ್ಲಿ ಎಷ್ಟು ಕಾಳು ಮೊಳಕೆ ಆಗ್ಯಾವ ಅಂತ ನಾವು ನೋಡ್ಬೋದು. ಈಗ ಉದಾಹರಣೆಗೆ 50 ಕಾಳು ಹಾಕಿದ್ವಿ ಅಂದರೆ ಎಷ್ಟು ಮೊಳಕೆ ಹೊಡೆದವು ಅಂತ ಎಣಿಸೋದು ನಾವು. ಅಂದರೆ ನಾವು ಎಣಿಸಿದಾಗ 50 ಕ 48 ಬಂತಂದರೆ 50 ಹಾಕಿದಾಗ 48 ಮೊಳಕೆ ಬಂದು 100 ಹಾಕಿದರೆ ಎಷ್ಟು, 2 ಮಾಡಿದ್ರೆ 96 ಬರ್ತೈತಿ. ಅಂದರೆ ನಾವು 100 ಕಾಳು ಹಾಕಿದರೆ 96% ನಮಗೆ ಮೊಳಕೆ ಪ್ರಮಾಣ ಐತಂತ ಗೊತ್ತಾಗುತ್ತೆ. ಅವಾಗ 90-85 ಮೇಲೆ ಇತ್ತಂದ್ರೆ ಅತ್ಯಂತ ಹೆಚ್ಚಿನ ಮೊಳಕೆ ಪ್ರಮಾಣ ಅದು ಅಂದ್ಕೊಂಡು ನಾವು ಅದು ಬಿತ್ತೋಕ್ಕೆ ಯೋಗ್ಯ ಐತೆ ಅಂತ ಹೇಳಿ ನಾವು ಅದನ್ನು ಬಿತ್ತನೆ ಮಾಡ್ಬೋದು. ಕಡಿಮೆ ಇತ್ತಂದರೆ 90 ಅಥವಾ 85 ಕಡಿಮೆ ಇತ್ತಂದರೆ ಆವಾಗ 5 kg ಬಿತ್ತುವಲ್ಲಿ ನಾವು ಇನ್ನೊಂದು kg ಹಾಕಿ 6 kg ಬೀಜನ ಬಿತ್ತನೆಗೆ ಉಪಯೋಗ ಮಾಡ್ಬೋದು. ಇದು ಅತ್ಯಂತ ಸರಳ ಮತ್ತು ರೈತರೇ ತಮ್ಮ ಮನೆಯಲ್ಲೇ ಬಿತ್ತುಕಿನ ಪೂರ್ವದಲ್ಲಿ ಇದನ್ನು ಮಾಡುವಂಥ ವಿಧಾನ. ಗುಣಮಟ್ಟದ
ಗುಲ್ಬರ್ಗಾ ತಾಲೂಕು ಪಟ್ಟಣ ಗ್ರಾಮದ ಪ್ರಗತಿಪರ ಕೃಷಿಕರಾದ ಗುಂಡೇರಾಯ ಸಿದ್ದಣ್ಣ ಧೂಳಿಕೊಂಡ ಅವರು ತಮ್ಮ 3.5 ಎಕರೆ ಪ್ರದೇಶದಲ್ಲಿ ವಿವಿಧ ರೀತಿಯ ಕೃಷಿ ಹಾಗೂ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ. ರೇಷ್ಮೆ ಹುಳು ಸಾಕಣೆಯನ್ನು ಸಹ ಕೈಗೊಂಡಿರುವ ಅವರು ವರ್ಷದಲ್ಲಿ 8-10 ಬೆಳೆಗಳನ್ನು ತೆಗೆಯುತ್ತಿದ್ದಾರೆ. ಸಮಗ್ರ ಕೃಷಿ ಪದ್ಧತಿಗಳನ್ನು ಅನುಸರಿಸುತ್ತಿರುವ ಗುಂಡೇರಾಯ ಅವರು ಗುಲ್ಬರ್ಗಾ ಕೃಷಿ ವಿಶ್ವವಿಜ್ಞಾನ ಕೇಂದ್ರದ ಸಲಹೆ ಹಾಗೂ ಮಾರ್ಗದರ್ಶನದಲ್ಲಿ ಗುಣಮಟ್ಟದ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ. ರೇಷ್ಮೆ ಸರ್ ಪ್ರತಿ ವರ್ಷ ಎಷ್ಟು ಬೆಳೆ ಅಂದರೆ ಸಂಪೂರ್ಣ ಮಳೆ ಆಯ್ತಂದ್ರೆ ಸರ 8 ಬೆಳೆ ಆತಾವ್ರಿ. ಈಗ ಚಾಕಿ ಸೆಂಟರ್ ಒಂದು ತಯಾರಾಗಿದೆ ಸರ್ ಲಿಂಗಸೂರಿಂದ ತರ್ಲಿಕ್ಕೆ 10 ಬೆಳೆನೂ ಆತಾವ್ರಿ ಸರ್. ಒಂದು ಬೆಳೆಗೆ ಪ್ರತಿ ಸಲ ನಾವು 65,000-70,000 ತನಕ ದುಡ್ಡು ಬರ್ತದೆ ಸರ್. ಖರ್ಚು ಏನಪ್ಪ ಅಂದ್ರೆ 5,000-6,000 ಖರ್ಚು ಆಗ್ತದೆ ಸರ್. ಮೊಟ್ಟೆದು ಬತ್ತು ಚಾಕಿ ಸೆಂಟ್ರಲಿಂದ ತರ ಖರ್ಚಾಯಿತು. ಇಲ್ಲಿ ಸುಣ್ಣ ಪೇಪರಲ್ಲಿಂದ 5,000-6,000 ಖರ್ಚು ಆಗ್ತದೆ ಸರ್. ಮನೆಯವರೆಲ್ಲ ನಾವೇ ಮಾಡ್ತೀವಿ ಸರ್. ಅದಕ್ಕೆ ಕನಿಷ್ಠ ಇಲ್ಲಾಂದ್ರೆ 55,000-60,000 ತನಕ ದುಡ್ಡು ಉಳಿತದೆ ಸರ್ ಒಂದು ಬೆಳೆಗೆ ಈಗ ಸದ್ಯ ಸರ್. ಈಗ ಪ್ರತಿ ನಾವು ಸುಮ್ಮನೆ ಏನೂ ಇಲ್ಲಾಂದ್ರೆ 8 ಬೆಳೆ ಮಾಡಿದೆವು ಅಂದರೆ 4,80,000 ಉಳಿತಾರೆ ಸರ್. ನಾವು ಸ್ವಂತ ಮಾಡ್ತೀವ್ರಿ. ಇನ್ನು ಕಡಿಮೆ ಮಳೆ ಅಂದ್ರೂ ನಾವು ಇಲ್ಲಪ್ಪ ಅಂದ್ರೂ 3-3.5 ಲಕ್ಷ ರೂಪಾಯಿ ಬೆಳಿತಾರೆ ಸರ್ ಈ ರೇಷ್ಮೆಯಲ್ಲಿ ಅಂದ್ರೆ ಸರ್. ಮುಂದೆ ನಾವು ಕೃಷಿ ವಿಜ್ಞಾನ ಮುಖಾಂತರ ಅದು ಬರೀ ನರ್ಸರಿ ಸೆಲೆಕ್ಟ್ ಮಾಡ್ಬೇಕಾಗ್ತೀವಿ. ಕಬ್ಬಿನ ನರ್ಸರಿ, ಬದನೆ ನರ್ಸರಿ, ಒಟ್ಟು ಸಸಿಗಳು ತಯಾರು ಮಾಡೋದಂಥ ನಾವು ಮುಂದೆ ಇದು ಪ್ಲ್ಯಾನ್ ಮಾಡಿದೇವೆ ರೀ. ಈಗ ಇನ್ನು ಮುಂದೆ ಇದು ಶೇಡ್ ನೆಟ್ನಾಗ ಆಯಿತು. ಮುಂದೆ ಒಂದು ನಮ್ಮ ಹೊಲದಾಗೆ ದೊಡ್ಡದೊಂದು ಹೊಂಡ ತೋಡಿದ್ದೇವೆ. ಅದ್ರದ್ದು 1,25,000 ಲೀಟರ್ ನೀರು ಹಿಡಿತದೆ. ಆ ಲೀಟರ್ ನೀರು ನಮ್ಮ ಹೊಲಕ್ಕೆ ದಿನಾಲು 3 ಗಂಟೆ ಚಾಲು ಮಾಡ್ರೂ ನಮಗೆ ನೀರು ಎಷ್ಟಪ್ಪ ಅಂದ್ರೆ 6 ತಿಂಗಳು ಸಫಿಷಿಯಂಟ್ ನೀರು ಆಗ್ತದೆ ಆ ಹೊಂಡದ ನೀರು. ಅದು ಹೊಂಡದ ಜೊತೆಗೆ ಅದು ನಮ್ಮ ಕೃಷಿಗೂ ಆಗ್ತದೆ. ಮುಂದೆ ಅದರೊಳಗೆ ನಾವು ಮೀನು ಸಾಕಾಣಿಕೆ ಮಾಡಿದೆವಂದ್ರೆ ಅದ್ರ ಮೀನಿಗೂ ಲಾಭ ಬರ್ತದೆ, ನಮಗೆ ಖಾತ್ರಿ ಅದ. ನಮ್ಮ ಮಗಂದೂ ಮೀನದು ಟ್ರೈನಿಂಗ್ ಮುಗ್ದದೆ, ಅದಕ್ಕೆ ಅವ ಅದ್ರ ಬಗ್ಗೆ ನಿಪುಣ ಆಗ್ಯಾನ. ಅದು ಅವನು ಮಾಡ್ತಾನಂತ ನಮಗಿದು ದೇವಣಿ ಹಾಕಿಕೊಳ್ಳೋದ್ರಿಂದ ನಮ್ಮ ಮೂತ್ರ ಹೆಂಡಿ ಅವು ನಮ್ಮ ಭೂಮಿಗೆ ಫಲವತ್ತು ಹೆಚ್ಚಿಗೆ ಪೋಷಕಾಂಶ ಅಂತ ಹೇಳಿ ನಾವು ಅದಕ್ಕೆ ದೇಶಿ ಆಕಳುಗಳು ಸಾಕಿದೇವೆ ರೀ. ನಮ್ಮ ಮನೆಗೆ ನಾವು ಎಷ್ಟು ಬೇಕಷ್ಟು ಹಾಲು ಉಪಯೋಗಿಸ್ತೇವೆ. ಹಾಲು ಮೊಸರು ನಮಗೆಲ್ಲ ಸಫಿಷಿಯಂಟ್ ಆಗ್ತಾರೆ. ಮತ್ತು ಅದ್ರ ಸಗಣಿ ಬಂದಿದ್ದು ನಾವೇನು ಮಾಡ್ತೀವಿ ರೀ, ಬಯೋಗ್ಯಾಸ್ ಅಂತ ಮಾಡಿದೆವು ಟ್ಯಾಂಕ್ನಾಗ. ಆ ಟ್ಯಾಂಕಿನಿಂದ ನಮಗೆ ದಿನಾಲು ಮನೆಗೆ ಬೇಕಾದಂಥ ಅಡಿಗೆನು ಬಯೋಗ್ಯಾಸಿನ ಮೇಲೆ ಆಗ್ತದೆ. ಆ ಸ್ಲರಿ ಏನದ ರೀ ಸರ್, ನಾವು ಬಂದಿದ್ದು ಎರೆಹುಳು ಉಪಯೋಗ ಮಾಡ್ತೇವೆ. ಎರೆಹುಳನೂ ಬೆಳೀತಾವೆ, ನಮಗೆ ಎರೆಹುಳ ಗೊಬ್ಬರನೂ ಬೆಳೀತದೆ. ಈ ಥರ ನಮಗೊಂದು ಅನುಕೂಲ ಆಗ್ಯದ ಸರ್. ದೊಣ್ಣೆ ಮೆಣಸಿನಕಾಯಿ ಎಂದು ಕರೆಯುವ ಕ್ಯಾಪ್ಸಿಕಂ ಒಂದು ತರಕಾರಿ ಬೆಳೆ. ಇತರೆ ಬೆಳೆಗಳಂತೆ ಕ್ಯಾಪ್ಸಿಕಂ ಬೆಳೆಯಲ್ಲಿಯೂ ಕೆಲವು ರೋಗಗಳು ಕಂಡುಬರುವುದು. ಅವುಗಳಲ್ಲಿ ಶಿಲೀಂಧ್ರದಿಂದ ಹರಡಲ್ಪಡುವ ಬೂದಿ ರೋಗವು ಪ್ರಮುಖವಾದುದು. ಈ ರೋಗ ಕಂಡುಬಂದಾಗ ರೈತರು ಸೂಕ್ತ ಸಸ್ಯ ಸಂರಕ್ಷಣಾ ಕ್ರಮವನ್ನು ಅನುಸರಿಸುವುದರ ಮೂಲಕ ಹತೋಟಿಗೆ ತರಬಹುದಾಗಿದೆ. ಹಸಿರು ಮನೆಯು ಈ ಬೆಳೆಗೆ ಸೂಕ್ತವಾದ ವಾತಾವರಣವನ್ನು ಕೊಡ್ತಾ ಇದೆ. ಅದೇ ರೀತಿ ರೋಗಕಾರಕಗಳಿಗೂ ಕೂಡ ಸೂಕ್ತವಾದ ವಾತಾವರಣವಿದೆ. ಸೊ ಈ ಹಸಿರು ಮನೆಯಲ್ಲಿ ಬೆಳೆಯೋದ್ರಿಂದ ನಮಗೆ ರೋಗಗಳ ಪ್ರಮಾಣವು ಜಾಸ್ತಿ ಆಗ್ತಾ ಇದ್ದು ಇಳುವರಿ ಕುಂಠಿತಗೊಳ್ತಾ ಇದೆ. ಸೊ ನಾನು ಇಲ್ಲಿ ನಾವು ಬೂದಿ ರೋಗದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಲು ಇಚ್ಛೆ ಪಡ್ತೀನಿ. ಯಾಕಪ್ಪ ಅಂದರೆ ಬೂದಿ ರೋಗವು ಹಸಿರು ಮನೆಯಲ್ಲಿ ಸೂಕ್ತವಾಗಿ ಅಂದರೆ ಸೂಕ್ತವಾದ ವಾತಾವರಣವನ್ನು ಕಂಡುಬರೋದ್ರಿಂದ ಹಸಿರು ಮನೆಯಲ್ಲಿ ಈ ರೋಗವು ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡುಬರ್ತಾ ಇದೆ. ಮೊದಲನೇದಾಗಿ ಈ ರೋಗವು ಒಂದು ಶಿಲೀಂಧ್ರದಿಂದ ಬರುತ್ತದೆ. ಯಾವುದಪ್ಪ ಶಿಲೀಂಧ್ರ ಅಂತಂದರೆ ಲೆಬಲ್ಯುಲಾ ಟಾರಿಕಾ ಎಂಬ ಶಿಲೀಂಧ್ರದಿಂದ ಈ ರೋಗವು ಕಂಡುಬರುತ್ತದೆ. ಈ ರೋಗದ ಲಕ್ಷಣಗಳನ್ನು ನಾವು ನೋಡಿದಾಗ ಮೊದಲನೇದಾಗಿ ಎಲೆಯ ಕೆಳಭಾಗದಲ್ಲಿ ಬಿಳಿ ಬಣ್ಣದ ಮಚ್ಚೆಗಳು ಕಂಡುಬರುತ್ತವೆ. ತದನಂತರ ಈ ಬಿಳಿ ಬಣ್ಣದ ಮಚ್ಚೆಗಳು ಇಡೀ ಎಲೆಯನ್ನು ಆವರಿಸುತ್ತವೆ ಹಾಗೂ ಎಲೆಯ ಮೇಲ್ಭಾಗದಲ್ಲಿ ಹಳದಿ ಬಣ್ಣದ ಮಚ್ಚೆಗಳನ್ನು ನಾವು ಕೂಡ ನೋಡ್ತೀವಿ. ಸೊ ಈ ಹಳದಿ ಬಣ್ಣದ ಮಚ್ಚೆಗಳು ಮತ್ತು ಬಿಳಿ ಬಣ್ಣದ ಮಚ್ಚೆಗಳು ಇರೋದ್ರಿಂದ ಎಲೆಯಿಂದ ಆಗುವಂಥ ದ್ಯುತಿ ಸಂಶ್ಲೇಷಣ ಕ್ರಿಯೆಯು ಕಡಿಮೆಯಾಗುತ್ತದೆ. ಈ ರೀತಿ ಕಡಿಮೆ ಆದಾಗ ನಮಗೆ ಇಳುವರಿ ಪ್ರಮಾಣ ಕೂಡ ಕುಂಠಿತಗೊಳ್ತಾ ಇದೆ. ನಿರ್ವಹಣೆ ಯಾವ ರೀತಿ ಮಾಡಬೇಕು ಅಂದರೆ ರೋಗ ಕಂಡ ತಕ್ಷಣ ನಾವು 1 mL ಡೈಕೋಫಾಲ್ ಅಂತೇಳಿ ಒಂದು ರಾಸಾಯನಿಕ ಬರುತ್ತೆ, ಅದನ್ನು 1 ಲೀಟ್ರ್ ನೀರಿನಲ್ಲಿ ಹಾಕಿ ಸಿಂಪಡಣೆಯನ್ನು ಮಾಡ್ಬೋದು. ಅಥವಾ ಕಾರ್ಬನ್ ಡೈಆಕ್ಸೈಡ್ ಅಂತೇಳಿ ಬರುತ್ತೆ, ಅದನ್ನು 1 ಗ್ರಾಮ್ ನೀರಿನಲ್ಲಿ ಹಾಕಿ 1 ಲೀಟ್ರ್ ನೀರಿನಲ್ಲಿ ಹಾಕಿ ಸಿಂಪಡಣೆ ಮಾಡಬೇಕಾಗುತ್ತೆ. ಇದಿಲ್ಲಪ್ಪ ಅಂತಂದರೆ 3 ಗ್ರಾಮ್ ನೀರಿನಲ್ಲಿ ಕರಗುವ ಗಂಧಕ ಅಂತಿದೆ, ಅದನ್ನು 1 ಲೀಟ್ರ್ ನೀರಿನಲ್ಲಿ ಹಾಕಿ ಸಿಂಪಡಣೆಯನ್ನು ಮಾಡಬೇಕಾಗುತ್ತೆ. ಬೂದಿ ರೋಗವನ್ನು ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಬಹುದು.
ವೀಕ್ಷಕರೇ, ಇತ್ತೀಚೆಗೆ ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯ, ಕೃಷಿ ಇಲಾಖೆ ಸೇರಿದಂತೆ ಕರ್ನಾಟಕ ರಾಜ್ಯ ಬೀಜ ನಿಗಮ, ರಾಷ್ಟ್ರೀಯ ಬೀಜ ನಿಗಮ, ಪ್ರಾದೇಶಿಕ ಎಣ್ಣೆಕಾಳು ಬೆಳೆಗಾರರ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಬೀಜ ಹಾಗೂ ರಾಯಚೂರಿನ ಸಾವಯವ ಪ್ರಮಾಣ ಸಂಸ್ಥೆ ಇವರ ಸಂಯುಕ್ತ ಆಶ್ರಯದಲ್ಲಿ ಮುಂಗಾರು ಬೀಜ ದಿನೋತ್ಸವ ಮತ್ತು ಬೀಜೋಪಚಾರ ಆಂದೋಲನ ನಡೆಯಿತು. ಇದೇ ತಿಂಗಳ 25ನೇ ತಾರೀಖಿನಂದು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಬೀಜ ಘಟಕದ ಆವರಣದಲ್ಲಿ ಏರ್ಪಟ್ಟಿದ್ದ ಈ ಕಾರ್ಯಕ್ರಮಕ್ಕೆ ದೂರದ ಊರುಗಳಿಂದ ನೂರಾರು ರೈತರು ಆಗಮಿಸಿದ್ದರು. ರೈತ ಗೀತೆಯೊಂದಿಗೆ ಪ್ರಾರಂಭವಾದ ಈ ಮುಂಗಾರು ಬೀಜ ದಿನೋತ್ಸವವು ಮುಂಗಾರು ಬೆಳೆಗಳ ಬಗ್ಗೆ ಸಮಗ್ರ ತಾಂತ್ರಿಕ ಮಾಹಿತಿಯನ್ನು ಒಳಗೊಂಡಿತ್ತು. ಅಲ್ಲದೆ ಸುಧಾರಿತ ಸೋಯಾ ಅವರೆ ಬೀಜೋತ್ಪಾದನಾ ಕಾರ್ಯಾಗಾರ ನಡಾವಳಿಗಳು, ಮುಂಗಾರು ಹಂಗಾಮಿನ ಕೃಷಿ ಮಾಹಿತಿ ಕೈಪಿಡಿ ಸೇರಿದಂತೆ 2014-15 ಬೀಜೋತ್ಪಾದನಾ ಚಟುವಟಿಕೆಗಳ ಪ್ರಗತಿಯ ಕುರಿತು ಪ್ರಕಟಣೆಗಳನ್ನು ಬಿಡುಗಡೆ ಮಾಡಲಾಯಿತು. ವಿಜ್ಞಾನಿಗಳು ಮತ್ತು ರೈತರ ಜೊತೆಗಿನ ಸಂವಾದವು ರೈತರಿಗೆ ಕೃಷಿಯ ಬಗೆಗೆ ಉಪಯುಕ್ತ ಮಾಹಿತಿಯನ್ನು ಒದಗಿಸಿತು. ಬೀಜ, ತೋಟಗಾರಿಕೆ ಬೆಳೆಗಳ ಗಿಡಗಳು, ಜೈವಿಕ ಗೊಬ್ಬರ, ಜೈವಿಕ ಪೀಡಿನಾಶಕಗಳ ಮಾರಾಟ ಸೇರಿದಂತೆ ಕೃಷಿ ಪರಿಕರಗಳನ್ನು ಒಳಗೊಂಡ ಮಳಿಗೆಗಳು ಮುಂಗಾರು ಬೀಜ ದಿನೋತ್ಸವದಲ್ಲಿ ಕಂಡುಬಂದವು. ಒಟ್ಟಿನಲ್ಲಿ ವಿಜ್ಞಾನಿಗಳು, ರೈತರು, ವಿದ್ಯಾರ್ಥಿಗಳೊಂದಿಗೆ ಮುಂಗಾರು ಬೀಜ ದಿನೋತ್ಸವ ಮತ್ತು ಬೀಜೋಪಚಾರ ಆಂದೋಲನವು ಯಶಸ್ವಿಯಾಗಿ ನಡೆಯಿತು. ರೈತ ಬಾಂಧವರೇ, ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು. ರೈತ ಬಾಂಧವರೇ, ಮುಂಗಾರು ಮಳೆ ಆರಂಭವಾಗಿದೆ. ಮುಂಗಾರು ಹಂಗಾಮಿಗಾಗಿ ರೈತ ಬಂಧುಗಳೆಲ್ಲ ಭೂಮಿ ಸಿದ್ಧತೆಯಲ್ಲಿ ತೊಡಗಿದ್ದಾರೆ. ಆದರೆ ಯಾವ ಯಾವ ಬೆಳೆಗಳಿಗೆ ಯಾವ ರೀತಿಯ ಭೂಮಿಯನ್ನು ಸಿದ್ಧತೆ ಮಾಡಿಕೊಳ್ಬೇಕು ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿರೋದಿಲ್ಲ. ನೇರವಾಗಿ ಏಕರೂಪದಲ್ಲಿ ಭೂಮಿಯನ್ನು ಸಿದ್ಧತೆ ಮಾಡೋದರಿಂದ ಹೆಚ್ಚು ಲಾಭವನ್ನು ನಮ್ಮ ಬೆಳೆಗಳಲ್ಲಿ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ವಿಶೇಷವಾಗಿ ಈ ಮುಂಗಾರು ಹಂಗಾಮಿಗೆ ಯಾವ ಯಾವ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಭೂಮಿಯನ್ನು ಸಿದ್ಧತೆ ಮಾಡಬೇಕು ಅನ್ನೋದನ್ನು ನಾವೀಗ ತಿಳಿಯೋಣ. ಮುಖ್ಯವಾಗಿ ಈ ಭೂಮಿ ಸಿದ್ಧತೆಯಲ್ಲಿ ಮೂರು ವಿಧಗಳದವ. ಒಂದೇನು ಹೇಳ್ತೀವಿ ನಾವು, ಶೂನ್ಯ ಬೇಸಾಯ ಅಂತ ಹೇಳ್ತೀವಿ, ಅಂದರೆ ಜೀರೋ ಟಿಲೇಜ್. ಇನ್ನೊಂದು ಶುದ್ಧ ಬೇಸಾಯ ಕ್ರಮಗಳು, ಅಂದರೆ ಸಾಗುವಳಿ ಕ್ರಮಗಳು, ಕ್ಲೀನ್ ಕಲ್ಟಿವೇಷನ್ ಅಂತ ಏನು ಹೇಳ್ತೀವಿ ಅದು. ಇದರ ಎರಡರ ಮಧ್ಯದಲ್ಲಿ ಅತಿ ಕಡಿಮೆ ಬೇಸಾಯ ಕ್ರಮಗಳನ್ನು ಅಳವಡಿಸಿ ಬೆಳೆ ಯೋಜನೆ ಮಾಡ್ತಕ್ಕಂಥದ್ದು. ಇನ್ನು ಶೂನ್ಯ ಬೇಸಾಯ, ಜೀರೋ ಟಿಲೇಜ್ ಬಗ್ಗೆ ನಾನು ಕೆಲವೊಂದು ವಿಷಯಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಚ್ಛೆ ಪಡ್ತೀನಿ. ಈ ಶೂನ್ಯ ಬೇಸಾಯ ಅಂತಂದರೆ ಬೆಳೆ ಕಟಾವು ಆದ ನಂತರ ಯಾವುದೇ ಒಂದು ಬೆಳೆ ಸಸ್ಯಾವಶೇಷಗಳನ್ನು ಅದೇ ರೀತಿಯಾಗಿ ನಾವು ಕಾಪಾಡಿಕೊಳ್ಬೇಕು ಎಲ್ಲಿವರೆಗೆ, ಮುಂದಿನ ಬೆಳೆ ಬಿತ್ತನೆ ಮಾಡುವ ತನಕ. ಸೊ ಮುಂದಿನ ಬೆಳೆ ಬಿತ್ತನೆ ಮಾಡುವ ತನಕ ಎಲ್ಲ ಸಸ್ಯಾವಶೇಷಗಳನ್ನು ಹಾಗೇ ಭೂಮಿಯಲ್ಲಿ ಇಡೋದಕ್ಕೆ ಶೂನ್ಯ ಬೇಸಾಯ ಅಂತಾರೆ. ಅಥವಾ ಈ ಶೂನ್ಯ ಬೇಸಾಯದಲ್ಲಿ ಯಾವುದೇ ಒಂದು ಬೇಸಾಯ ಕ್ರಮಗಳಲ್ಲಿ ಬಿತ್ತನೆ ಬೀಜ ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಒಂದೇ ಸಲ ಭೂಮಿಯಲ್ಲಿ ಬಿತ್ತುವುದು ಮತ್ತು ಅತೇ ಕಡಿಮೆ ಪ್ರಮಾಣದಲ್ಲಿ ಒಂದು ಸಸ್ಯಾವಶೇಷಗಳನ್ನು ಪ್ರಕ್ಷುಬ್ಧಗೊಳಿಸುವುದಕ್ಕೆ ಶೂನ್ಯ ಬೇಸಾಯ ಅಂತ ನಾವು ಕರಿತೀವಿ. ಈ ಶೂನ್ಯ ಬೇಸಾಯದಲ್ಲಿ ಭೂಮಿ ಮೇಲೆ ಇರತಕ್ಕಂಥ ಸಸ್ಯಾವಶೇಷಗಳು ಈ ಭೂಮಿ ಮಣ್ಣಿನ ಒಂದು ಸಂರಕ್ಷಣೆ ಮಾಡಲಿಕ್ಕೆ ಮತ್ತು ಮಳೆಯಿಂದ ಬಂದಿರತಕ್ಕಂಥ ನೀರನ್ನು ಸಂಗ್ರಹಿಸಲಿಕ್ಕೆ ಭಾಳ ಪ್ರಮುಖ ಪಾತ್ರ ವಹಿಸ್ತಾ ಇದೆ. ಈ ಒಂದು ಪದ್ಧತಿಯಲ್ಲಿ ಕಳೆ ನಿಯಂತ್ರಣವನ್ನು ಮಾತ್ರ ಕಳೆನಾಶಕದಿಂದಲೇ ನಾವು ಮಾಡಬೇಕಾಗುತ್ತೆ. ಇದು ಈ ಒಂದು ಶೂನ್ಯ ಬೇಸಾಯದಿಂದ ಆಗತಕ್ಕಂಥ ಒಂದು ಮುಖ್ಯ ಲಾಭಗಳು ತಮಗೆ ತಿಳಿಸ್ಬೇಕಂತಂದರೆ, ಈ ಬೇಸಾಯದಲ್ಲಿ ಮುಖ್ಯವಾಗಿ ಭೂ ಸಂರಕ್ಷಣೆ, ಮಣ್ಣಿನ ಸಂರಕ್ಷಣೆ ಮತ್ತು ನೀರಿನ ಸಂರಕ್ಷಣೆ ಚೆನ್ನಾಗಿ ಆಗ್ತದೆ ಮತ್ತು ಅತೇ ಸಾಗುವಳಿ ಕ್ರಮದಲ್ಲಿ ಅತಿ ಕಡಿಮೆ ವೆಚ್ಚ ಆಗ್ತದೆ. ಅಂದರೆ ಇಂಧನ ವೆಚ್ಚ ಆಗೋದಿಲ್ಲ, ಯಾವುದೇ ಒಂದು ಕೂಲಿಕಾರರ ವೆಚ್ಚ ಇದರಲ್ಲಿ ಇರೋದಿಲ್ಲ ಮತ್ತು ಹೆಚ್ಚಿನ ಒಂದು ಇಳುವರಿ ಪಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಒಂದು ನಮಗೆ ಈ ಒಂದು ಶೂನ್ಯ ಪದ್ಧತಿಯಲ್ಲಿ ಅತಿ ಮುಖ್ಯವಾಗಿ ನಮಗೆ ಕಳೆ ನಿಯಂತ್ರಣ ಮಾತ್ರ ಕಳೆನಾಶಕದಿಂದಲೇ ನಾವು ಮಾಡಲಿಕ್ಕೆ
ಮಾಡಬೇಕಾಗುತ್ತೆ. ಇನ್ನು ಎರಡನೇ ಪದ್ಧತಿ ಹೇಳ್ಬೇಕಂತಂದರೆ ನಿಮಗೆ ಕ್ಲೀನ್ ಕಲ್ಟಿವೇಷನ್ ಅಂದರೆ ಶುದ್ಧ ಬೇಸಾಯ ಕ್ರಮಗಳು. ಸೊ ಇದರಲ್ಲಿ ನಾವು ಆಯಾ ಬೆಳೆಗಳಿಗೆ ಅನುಸಾರವಾಗಿ ಅಂದರೆ ನಾವು ಆಳವಾದ ಬೆಳೆಗಳ ಯೋಜನೆ ಇತ್ತಂದರೆ ಮುಂದೆ ನಾವು ಹತ್ತಿ ಬೆಳೆ, ತೊಗರಿ ಬೆಳೆ, ಇಂಥ ಒಂದು ಕುಸುಬೆ ಬೆಳೆ, ಇಂಥ ಒಂದು ಆಳವಾಗಿ ಬೇರುಗಳ ಬೆಳೆಗಳನ್ನು ಬೆಳಿಬೇಕಾದ್ರೆ ನಾವು ಆಳವಾಗಿ ಉಳುಮೆ ಮಾಡಬೇಕಾಗುತ್ತೆ. ಅಂದರೆ ಈ ಮೌಳ್ ಬೋಡ್ಪುಳ ಆಗಲಿ ಅಥವಾ ನಾಕೆತ್ತಿನ ಮಡಿಕೆ ಆಗಲಿ ಇವನ್ನ ನಾವು ಉಪಯೋಗ ಮಾಡಬೇಕಾಗತ್ತೆ. ನಂತರ ಇದರಿಂದ ದೊಡ್ಡ ದೊಡ್ಡ ಹೆಂಟೆಗಳು ಬಂದು ಬಿಸಿಲಿಗೆ ಚೆನ್ನಾಗಿ ಒಣಗಿ ಅವು ಮುಂದೆ ಒಂದು ಟಿಲ್ಲರನ್ ಆಗಲಿ ಅಥವಾ ಹರಗದಿಂದ ಭೂಮಿ ಚೆನ್ನಾಗಿ ಹದ ಆಗುತ್ತದೆ. ಇದರಿಂದ ಅನೇಕ ಕಳೆಗಳು ಕೂಡ ನಮಗೆ ನಿಯಂತ್ರಣದಲ್ಲಿ ಇಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಇದರಿಂದ ಮುಂದೆ ಬರ್ತಕ್ಕಂಥ ಬೆಳೆಗಳಿಗೆ ಯಾವುದೇ ಒಂದು ರೋಗ ಮತ್ತು ಕೀಟದ ಬಾಧೆ ಇಲ್ಲದೆ ನಾವು ಬೆಳೆಯನ್ನು ಬೆಳ್ಕೋಬಹುದು. ಪ್ರತಿ ಮಳೆ ಬಂದಾಗ ಮಣ್ಣಿನಲ್ಲಿ ನೀರು ಸಂಗ್ರಹಣೆ ಜಾಸ್ತಿ ಆಗ್ತದೆ ಮತ್ತು ಯಾವುದೇ ಬೆಳೆ ಬಿತ್ತೋದ್ರಿಂದ ಬೀಜನ ಮೊಳಕೆ ಪ್ರಮಾಣ ಜಾಸ್ತಿ ಆಗುತ್ತೆ. ಮೊಳಕೆಗಳು ಚೆನ್ನಾಗಿ ಬೆಳಿತವೆ, ಸದೃಢವಾಗಿ ಬೆಳಿತವೆ, ಹೆಚ್ಚಿನ ಇಳುವರಿ ಪಡಲಿಕ್ಕೆ ಸಾಧ್ಯ ಆಗ. ಇದರಲ್ಲಿ ಮುಖ್ಯವಾಗಿ ಸಾಗುವಳಿಯಿಂದ ಆಗ್ತಕ್ಕಂಥ ಖರ್ಚು ಜಾಸ್ತಿ ಆಗುತ್ತೆ, ಆದರೆ ಇಳುವರಿ ಜಾಸ್ತಿ ಆಗೋದ್ರಿಂದ ಒಂದು ಲಾಭ ಕೂಡ ಜಾಸ್ತಿ ಇದೆ. ಇನ್ನು ಮಿನಿಮಮ್ ಟಿಲ್ಲಿಂಗ್ ಅಂತ ಹೇಳ್ತೀವಿ, ಅತಿ ಕಡಿಮೆ ಪ್ರಮಾಣದಲ್ಲಿ ನಾವು ಬೇಸಾಯ ಕ್ರಮಗಳನ್ನು ಅಳವಡಿಸಿಕೊಂಡು ಅಂದರೆ ಈಗ ನಾವು ಕಡಿಮೆ ಆಳದ ಒಂದು ಬೇರುಗಳಿರ್ತಕ್ಕಂಥ ಶೇಂಗಾ ಆಗಲಿ ಅಥವಾ ಸೂರ್ಯಕಾಂತಿ ಆಗಲಿ ಅಥವಾ ಎಳ್ಳಾಗಲಿ ಇವನ್ನು ಒಂದು 6-9 ಇಂಚು ಸಾಗುವಳಿ ಕ್ರಮದಲ್ಲಿ ನಾವು ಬೇಸಾಯ ಮಾಡಿ ಹೆಚ್ಚಿನ ಇಳುವರಿ ಪಡಲಿಕ್ಕೆ ಸಾಧ್ಯ ಅದ. ಇದ್ರ ಜೊತೆಗೆ ಭೂಮಿ ಯಾವುದಿದೆ ನಮ್ಮಲ್ಲಿ, ಕಪ್ಪು ಭೂಮಿ ಇದೇನೋ, ಕಪ್ಪು ಭೂಮಿಯಲ್ಲಿ ಆಳವಾದ ಕಪ್ಪು ಭೂಮಿ ಅದೋ, ಮಧ್ಯಮ ಆಳ ಕಪ್ಪು ಭೂಮಿ ಅದೋ, ಅಥವಾ ಈ ಒಂದು ಕಡಿಮೆ ಆಳದ ಕಪ್ಪು ಭೂಮಿ ಅನುಗುಣವಾಗಿ ನಾವು ಬೇಸಾಯ ಕ್ರಮಗಳನ್ನು ಅಳವಡಿಸ್ಕೋಬೇಕಾಗುತ್ತೆ. ನಂತರ ಈ ಉಸುಗು ಭೂಮಿ ಇದ್ದರೆ ಆಯಾ ಒಂದು ಕ್ರಮಗಳು ಬೇರೆ ಇರ್ತವೆ. ಈ ಕೆಂಪು ಭೂಮಿ ಮುಡಿಕಟ್ಟು ಭೂಮಿ ಇದ್ದರೆ ಆ ಭೂಮಿಯಲ್ಲಿ ಯಾವ ಒಂದು ಕಳೆಗಳು ಜಾಸ್ತಿ ಇದ್ದಾವೆ, ಒಂದು ವೇಳೆ ಕರಿಕೆ ಮತ್ತು ಜೇಕೆ ಇದ್ದರೆ ಆಳವಾದ ಉಳುಮೆ ಮಾಡಲೇಬೇಕಾಗುತ್ತೆ. ಸೊ ಈ ಒಂದು ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಭೂಮಿ ಶುದ್ಧತೆಯನ್ನು ಮಾಡಿಕೊಳ್ಬೇಕಾಗುತ್ತೆ. ನೋಡ್ರಿ, ಕೇಳಿದ್ವಲ್ಲ ರೈತ ಬಾಂಧವರೇ, ಮುಂಗಾರು ಹಂಗಾಮಿನಲ್ಲಿ ಭೂಮಿ ಸಿದ್ಧತೆಯನ್ನು ಯಾವ ರೀತಿ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಮಗ್ರವಾದಂಥ ಮಾಹಿತಿಯನ್ನು ಡಾಕ್ಟರ್ ವಿ ಪಿ ನಾಗಲೇಕರ್ ಅವರು ಕೊಟ್ಟರು. ಈ ತಜ್ಞರು ಹೇಳಿರುವಂತಹ ವಿಧಾನಗಳನ್ನೆಲ್ಲ ನಾವು ಅನುಸರಣೆ ಮಾಡಿದ್ದಾದರೆ ಖಂಡಿತವಾಗಲೂ ನಮ್ಮ ಜಮೀನಿನಲ್ಲಿ ಉತ್ತಮವಾದಂಥ ಇಳುವರಿಯನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳ್ತಾ, ಇದುವರೆಗೂ ಈ ವಿಚಾರವಾಗಿ ಮಾಹಿತಿಯನ್ನು ನೀಡಿರುವಂಥ ಡಾಕ್ಟರ್ ವಿ ಪಿ ನಾಗಲೇಕರ್ ಅವರಿಗೆ ದೂರದರ್ಶನ ಹಾಗೂ ಚಂದನ ವಾಹಿನಿಯ ಪರವಾಗಿ ವಂದನೆಗಳನ್ನು ಸಲ್ಲಿಸೋಣ. ನಮಸ್ಕಾರ ನಾಗಲೇಕರ್ ಅವರೇ. ಅರೆ ಬೀರಣ್ಣ, ವಾ, ಬೀಜ, ಕೀಟನಾಶಕ, ಮತ್ತೀಗ ಗೊಬ್ಬರ ಸಹ, ಇಷ್ಟೊಂದು ಖರ್ಚು ಹ್ಯಾಂಗ್ ಮಾಡ್ತೀಯ? ಅರೆ, ಖರ್ಚಿನ ಚಿಂತೆ ಯಾರಿಗಿದೆಯಯ್ಯಾ? ಯಾಕೆಂದ್ರೆ ನನ್ನ ಹತ್ರ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇದೆ. ಕಾರ್ಡ್? ಅದೇನಪ್ಪ? ಬ್ಯಾಂಕ್ಗಳು ಕೊಡೋ ಈ ಕಾರ್ಡ್ನಿಂದ ಮಿತಿ ಇರುವಷ್ಟು ಹಣದಿಂದ ವ್ಯವಸಾಯಕ್ಕೆ ಬೇಕಾಗಿರುವ ಸಾಮಗ್ರಿಗಳಾದ ಬೀಜ, ಕೀಟನಾಶಕ, ಗೊಬ್ಬರ, ಡೀಸೆಲ್ ಖರೀದಿಸಬಹುದು. ಖರ್ಚಿನ ಜಂಜಾಟದಿಂದಲೂ ಬಿಡುಗಡೆ. ಹಾಗಾ, ನಂಗೂ ಸಹ ಒಂದು ಕಾರ್ಡ್. ಅದಕ್ಕೇನು, ಹತ್ತಿರದ ಬ್ಯಾಂಕ್ ಹೋಗೋ, ಕಾರ್ಡ್ ತಗೋ, ಬಹಳಷ್ಟು ಲಾಭ ಪಡಿ. ಇತ್ತೀಚೆಗೆ
ಕೃಷಿಯಲ್ಲಿ ಅನೇಕ ಬದಲಾವಣೆಗಳನ್ನು ಕಾಣುತ್ತಿದ್ದೇವೆ. ಸಾಂಪ್ರದಾಯಿಕ ಬೆಳೆಗಳನ್ನು ಬೆಳೆಯುವುದಲ್ಲದೆ ವಿವಿಧ ಹೊಸ ಹೊಸ ಬೆಳೆಗಳನ್ನು ರೈತರು ಬೆಳೆಯಲು ಮುಂದಾಗುತ್ತಿದ್ದಾರೆ. ಅದರಲ್ಲೂ ತೋಟಗಾರಿಕಾ ಬೆಳೆಗಳನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತಾ ಆರ್ಥಿಕವಾಗಿ ಸಬಲರಾಗುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಹಲವಾರು ಪೋಷಕಾಂಶಗಳನ್ನು ಹೊಂದಿರುವ ಪ್ರಮುಖ ತರಕಾರಿ ನುಗ್ಗೆಯನ್ನು 2 ಎಕರೆಯಲ್ಲಿ ಬೆಳೆದು ಒಳ್ಳೆಯ ಆದಾಯ ಗಳಿಸುತ್ತಿದ್ದಾರೆ ಕೊಪ್ಪಳ ತಾಲೂಕು ಕುಟಗನಹಳ್ಳಿಯ ಪ್ರಗತಿಪರ ಕೃಷಿಕರಾದ ಪಂಪಣ್ಣ ವಾಲ್ಮೀಕಿ ಅವರು. ಒಟ್ಟು 3 ಎಕರೆ ಜಮೀನನ್ನು ಹೊಂದಿದ್ದು ಉಳಿದ 1 ಎಕರೆಯಲ್ಲಿ ಜೋಳವನ್ನು ಬೆಳೆಯುತ್ತಿದ್ದಾರೆ. ಪಂಪಣ್ಣ ವಾಲ್ಮೀಕಿ ಅವರ ನಮಸ್ಕಾರ. ಪಂಪಣ್ಣವರೇ, ವಿದ್ಯಾವಂತರಾಗಿರುವಂತಹ ನೀವು ಈ ಕೃಷಿ ಕ್ಷೇತ್ರಕ್ಕೆ ಬರೋದಕ್ಕೆ ಕಾರಣ ಏನು? ವಿದ್ಯಾಭ್ಯಾಸ ಕಂಟಿನ್ಯೂ ಮಾಡಬೇಕಂತ ಒಂದು ಹೋದಾಗ ಆರ್ಥಿಕ ಪರಿಸ್ಥಿತಿ ನಮಗೆ ನೌಕರಿ ಸಿಗುತ್ತೋ ಇಲ್ಲ ಅಂತ ಒಂದು ಕನ್ಫರ್ಮ್ ಮೂಲಕ ನಾವು ಒಳ್ಳೆ ನಮ್ಮ ತಂದೆಯವರ ಕೃಷಿ ಆದಾಯದ ಹೊಲಕ್ಕೆ ಮತ್ತೆ ಬಂದು ಈ ಕೃಷಿಯನ್ನು ಪ್ರಾರಂಭ ಮಾಡಿದ್ವಿ. ನಾವು ನಂದು ಇಡೀ 3 ಎಕರೆ ಜಮೀನಿದೆ. 3 ಎಕರೆದಲ್ಲಿ 2 ಎಕರೆನ ನುಗ್ಗೆನೇ ಪ್ರಾರಂಭ ಮಾಡ್ಕೊಂಡಿದ್ದೀನಿ. ಇನ್ನೂ 1 ಎಕರೆದಲ್ಲಿ ಜೋಳವನ್ನು ಬೆಳೆಯಾಗಿ ಮಾಡ್ಕೊಂಡಿದ್ದೀನಿ. ಈ ನುಗ್ಗೆ ಬೆಳೆಯಲ್ಲೇ ಒಂದು ಅನೇಕ ಒಂದು ರೈತರನ್ನು ಪರಿಚಯ ಮಾಡಿಕೊಂಡಾಗ ಆರ್ಥಿಕ ಪರಿಸ್ಥಿತಿಯನ್ನು ಹೆಚ್ಚು ಲಾಭದಾಯಕವಾಗಿ ಮಾಡಿಕೊಡುತ್ತೆ. ಆಮೇಲೆ ಈಗಿನ ವಾತಾವರಣದಲ್ಲಿ ಆಳು ಮತ್ತು ಕಡಿಮೆ ಖರ್ಚು ಮಾಡಿ ಲಾಭದಾಯಕ ಜಾಸ್ತಿ ಸಿಗುತ್ತೆ ಅನ್ನೋಕ್ಕೋಸ್ಕರ ನುಗ್ಗೆ ಬೆಳೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. ನಾವು ಭೂಮಿ ಸಿದ್ಧತೆಯ ಸಂದರ್ಭದಲ್ಲಿ ಕೊಟ್ಟಿಗೆ ಗೊಬ್ಬರವನ್ನು ಮಣ್ಣಿಗೆ ಸೇರಿಸಿ ಹದಗೊಳಿಸಿದ್ದಾರೆ. ಸ್ಥಳೀಯ ರೈತರಿಂದಲೇ ಬೀಜವನ್ನು ತಂದು ಸೂಕ್ತ ಅಂತರ ಕೊಟ್ಟು ಬಿತ್ತಿದ್ದಾರೆ. ಭೂಮಿಯನ್ನು ನಾವು ಎತ್ತುಗಳಿಂದ ಭೂಮಿಯನ್ನು ಎಲ್ಲ ಹದವಾಗಿ ಮಡಿಕೆ ಹೊಡೆದು ನೇಗಿಲೆ ಹೊಡೆದು ಅದನ್ನೆಲ್ಲ ರಂಟೆ ಹೊಡೆದು ಅಗಲವಾಗಿ ಎಲ್ಲ ರೆಡಿ ಮಾಡಿಕೊಂಡು ಅದನ್ನು 8 ಫೀಟು ಅಗಲ ಸಾಲು ಬಿಟ್ಕೊಂಡು 4ರಿಂದ 4ಕ್ಕೆ ಒಂದು ಬೀಜವನ್ನು ಕುಂದಿರಿಸ್ಕೊಂಡು ಈ ರೀತಿ ಒಂದು 30 ಸಾಲುಗಳನ್ನು ನಾವು ಹುರ್ಕೊಂಡು ಸಸಿಗಳನ್ನು ಬೀಜ ತಂದು ಅವನ ಬೀಜವನ್ನು ನಾಟಿದ್ದೀವಿ ನಾವು. ಇದು ಬೀಜ ತಳಿ ನಮ್ಮ ಒಬ್ಬ ಪ್ರಗತಿಪರ ರೈತರು ಇದ್ದರು. ಅವರ ರೈತರಲ್ಲಿ ತೋಟದಲ್ಲಿ ಒಂದು 2-3 ಗಿಡವನ್ನು ನಮ್ಮ ಸಲುವಾಗಿ ಬಿಡಿಸಿ ಆ ಬೀಜವನ್ನು ಅಲ್ಲಿ ಆಯ್ಕೆ ಮಾಡ್ಕೊಂಬಂದ್ವಿ. ಅಲ್ಲಿ ಆ ಬೀಜವನ್ನು ತಂದು ಇಲ್ಲಿ ಸಾಲುಗಳನ್ನು ಬಿಟ್ಕೊಂಡು ಆ ಸಾಲಿಗೆ 8 ಅವರು ಹೇಳಿದರು 4 ಫೂಟಿಗೆ ಒಂದು ಗಿಡವನ್ನು ಕುಂದಿರಿಸ್ರಿ ಅಂತೇಳಿ. ಅದೇ ಟೈಪು ನಾವು 4 ಫೂಟಿಗೆ ಒಂದು ಗಿಡವನ್ನು ಕೂಡಿಸ್ಕೊಂಡು ಈ 1 ಎಕರೆಗೆ ಕಡಿಮೆ ಅಂದರೆ 15 ಬದುಗಳನ್ನು ನಿರ್ಮಾಣ ಮಾಡ್ಕೊಂಡ್ವಿ. ಯಾಕಂದರೆ ಒಂದು ನುಗ್ಗೆ ಸಸಿಯನ್ನು ಬೆಳಿಬೇಕಾದ್ರೆ ಅಂತರದಿಂದ ಅಂತರವಾಗಿ ಇರಬೇಕು ಆ ನುಗ್ಗೆಯನ್ನು. ಅದು ಗಿಡ ದೊಡ್ಡದಾಗಿ ದೊಡ್ಡ ಪ್ರಮಾಣದಲ್ಲಿ ಕಾಯಿ ಬಿಡಬೇಕಾದ್ರೆ ಅದು ಎಷ್ಟು ಅಂತರವಾಗಿ ಅಗಲವಾಗಿರುತ್ತೋ ಅವಾಗ ನಮಗೆ ಇಳುವರಿ ಜಾಸ್ತಿ ಬರುತ್ತೆ ಅನ್ನೋ ಒಂದು ರೈತರಿಂದ ಮಾಹಿತಿ ಸಿಕ್ಕಾಗ ಅದನ್ನು ಅಳವಡಿಸಿ ನಾವು ಅಗಲ ಮಾಡಿಕೊಂಡಿದ್ವಿ. 1 ಎಕರೆಗೆ 400 ಬೀಜಗಳನ್ನು ನಾವು ನಾಟಿ ಮಾಡಿಕೊಂಡಿದ್ದೇವೆ. 50-60 ಬೀಜಗಳು ನಮಗೆ ನೀರು ಸರಿಯಾಗಿ ಮುಟ್ಲಾರ್ದಕ್ಕೋ ಅಥವಾ ಬಂದು ರೋಗ ಬಂದು ಹೋಗೋದಕ್ಕೋ ಒಂದು 50-50 ಸಿಗಲಿಲ್ಲ. ಮತ್ತು ಪುನಃ ಒಂದು ಮತ್ತೊಂದಿಷ್ಟು ಬೀಜ ತಂದು ಎಲ್ಲ ಬೀಜಗಳನ್ನು ಸರಿಯಾಗಿ ಬೆಳೆಯೋ ರೀತಿಯಲ್ಲಿ ಬೆಳೆಯನ್ನು ಮಾಡ್ಕೊಂಡು ಬೀಜವನ್ನು ಸೀದಾ ಡೈರೆಕ್ಟ್ ಭೂಮಿಗೆ ಮಾಡಿದ್ದೆ. ಸ್ವಲ್ಪ ದಿನಗಳ ಸಸಿ ಆದ ನಂತರ ಗೊಬ್ಬರವನ್ನು ಕೊಡೋಕೆ ಪ್ರಾರಂಭ ಮಾಡಿದ್ದು. ಗೊಬ್ಬರವನ್ನು ಒಂದು ಅದಕ್ಕೆ ಸದ್ಯಕ್ಕೆ DAP ಮಾತ್ರ ಗೊಬ್ಬರವನ್ನು ಕೊಡೋಕೆ ಬಂದಿವಿ. ಅದಕ್ಕಿಂತ ಮುಂಚೆ ನಾವು ಎಲ್ಲ ಸಗಣೆ ಗೊಬ್ಬರವನ್ನು ಭೂಮಿಗೆ ಆಲ್ರೆಡಿ ಸರಿ ಅದರ ಮಿಶ್ರಣ ಮಾಡಿದ್ದೀವಿ ನಾವು. DAP 2 ಎಕರೆಗೆ 2 ಚೀಲವನ್ನು ಸಣ್ಣ ಪ್ರಮಾಣದಲ್ಲಿ ಇತ್ತಲ್ಲ ಅವಾಗ ಸಣ್ಣ ಪ್ರಮಾಣದಲ್ಲಿ 2 ಚೀಲ ಕೊಟ್ಟಿದ್ದೀವಿ ಆವಾಗ. ನುಗ್ಗೆ ಬೆಳೆಗೆ ಕಾಲಕಾಲಕ್ಕೆ ಸರಿಯಾಗಿ ನೀರು ಪೂರೈಕೆ ಮಾಡುತ್ತಿರುವ ಪಂಪಣ್ಣ ಅವರು ರೋಗಗಳನ್ನು ಕೂಡ ಹತೋಟಿ ಮಾಡುತ್ತಿದ್ದಾರೆ. ನೀರಿಗೆ ನಮ್ಮದೊಂದು ಬೋರ್ವೆಲ್ ಇದೆ, ಅದು 2-2.5 ಇಂಚು ನಮಗೆ ನೀರು ಸಿಗ್ತಾ ಇದೆ. ಆ ನೀರಿನ ಮೂಲಕ ನಮಗೆ ಇದು 2-3 ದಿನಕ್ಕೆ ಈ ನುಗ್ಗೆ ಹೊಲ ಆಗಿ ಹೋಗ್ಬಿಡುತ್ತೆ. ಹಂಗಾಗಿ 2 ದಿನ ಅಥವಾ 3 ದಿನಕ್ಕೆ ಒಂದು ಸತಿ ನಾವು ಪುನಃ ನೀರನ್ನು ಕೊಡ್ತಾ ಇದ್ದೀವಿ. ಇದಕ್ಕೆ ಬೆಳೆ ಒಂದು ಎಲೆ ತಿನ್ನ ರೋಗ ಅಂತ ಬರುತ್ತೆ, ಆಮೇಲೆ ಇದಕ್ಕೆ ನೊಣ ಅಂತ ಬರುತ್ತೆ, ಹಸುರು ನೊಣ. ಈ ಬೆಳೆ ರೋಗಕ್ಕೆ ಇದು ಹಸುರು ನೊಣಕ್ಕೆ ಒಂದು ನೋವಾನ್ ಅಂತ ಸ್ಪ್ರೇ ಮಾಡ್ತಾ ಇದ್ವಿ. ಪಂಪು ಗನ್ ಪಂಪ್ಲಿಂದ ಒಂದು ನೋವಾನ್ ಅಂತ ಸ್ಪ್ರೇ ಮಾಡ್ತಾ ಇದ್ವಿ. ನೋವಾನ್ ಜೊತೆಗೆ ಒಂದು ಆಸ್ಪೆಟ್ ಅಂತ ಒಂದು ಔಷಧಿ ಸಿಗುತ್ತೆ ಕುಡಿ, ಅದನ್ನು ಕೂಡ ಸ್ಪ್ರೇ ಮಾಡ್ತಾ ಇದ್ವಿ. ಆ ಹುಳ ತಿನ್ನೋದಕ್ಕೆ ಮನೋಕೊಟಾಫಾಸ್ ಅನ್ನೋ ಎಣ್ಣೆಯನ್ನು ಸ್ಪ್ರೇ ಮಾಡ್ತಾ ಇದ್ವಿ. ನುಗ್ಗೆ ಒಂದು ದೀರ್ಘಾವಧಿ ಬೆಳೆಯಾಗಿರುವುದರಿಂದ ಸರಿಯಾಗಿ ನಿರ್ವಹಣೆ ಮಾಡಿದಲ್ಲಿ 5 ವರ್ಷಗಳವರೆಗೆ ಉಳಿಸಿಕೊಳ್ಳಬಹುದು ಎನ್ನುತ್ತಾರೆ ಪಂಪಣ್ಣ ಅವರು. ಸಸಿ ಮಾಡಿಂದೆ ನಮಗೆ 9 ತಿಂಗಳಕ್ಕೆ ನಮಗೆ ಕಾಯಿ ಬಿಡೋಕೆ ಸ್ಟಾರ್ಟ್ ಮಾಡ್ತೈತೆ ರೀ. 9ರಿಂದ 12 ತಿಂಗಳು ಅಂದರೆ 3 ತಿಂಗಳವರೆಗೂ ನಮಗೆ ಕಟಾವು ಮಾಡೋಕ್ಕೆ ಅನುಕೂಲ
ಸಿಕ್ಕೇ ಸಿಗುತ್ತೆ, ಮೂರು ತಿಂಗಳವರೆಗೂ ಅರಿತಾ ಇರುತ್ತೆ. ಈ ಅದನ್ನು ಬೆಳೆಯನ್ನು ನಾವು ಮೂರು ನಾಲ್ಕರಿಂದ ಐದು ವರ್ಷ ಆರು ವರ್ಷವರೆಗೂ ಬೆಳೆ ಕಾಪಾಡ್ಕೊಂತಾನೆ ಹೋಗ್ಬೋದು. ಆದರೆ ಅದು ಬಡ್ಡೆ ರೋಗ ಅಂತ ಬರುತ್ತೆ, ಆ ರೋಗವನ್ನು ಕಂಟ್ರೋಲ್ ಮಾಡಿದರೆ ಅದು ಸತತವಾಗಿ ಬೆಳೆ ಇದ್ದೇ ಇರುತ್ತೆ. ಅದನ್ನು ನುಗ್ಗೆಯನ್ನು ಸ್ಥಳೀಯ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವ ಇವರು ಈ ಬೆಳೆಯಲ್ಲಿ ಕಡಿಮೆ ಖರ್ಚು ಮತ್ತು ಶ್ರಮದಿಂದ ಉತ್ತಮ ಆದಾಯ ಗಳಿಸಬಹುದು ಎನ್ನುತ್ತಾರೆ ಪಂಪಣ್ಣ ವಾಲ್ಮೀಕಿ. ನಾವು ಅದಕ್ಕೆ ಸರಿಯಾದ ಸಿಂಪರಣೆ ಮಾಡಿದಾಗ ಮಾತ್ರ ಅದರದ್ದು ಕಲರ್ ಚೆನ್ನಾಗಿ ಬರುತ್ತೆ. ಪ್ಲಸ್ ಅದಕ್ಕೆ ಕೊಡೋಂಥ ನಾವು ಗೊಬ್ಬರನ ಕೊಡ್ತಾ ಇದ್ವಿ, ಮತ್ತು ಆಮೇಲೆ ಕಾಯಿ ಬಿಡ ಊಟ ಬಿಡೋ ಟೈಮಲ್ಲಿ ಈ ಸರ್ಕಾರಿ ಗೊಬ್ಬರ ಜೊತೆಗೆ ಕೋಳಿ ಗೊಬ್ಬರವನ್ನು ಕೊಟ್ಟರೆ ಅದು ಪೌಷ್ಟಿಕಾಂಶದಿಂದ ತುಂಬಿ ತೂಕ ಜಾಸ್ತಿ ಬರುತ್ತೆ. ಒಂದು ಗಿಡಕ್ಕೆ ಕಡಿಮೆ ಅಂದರೆ ಒಂದು 500-600 ಕಾಯಿ ಸಿಗ್ಬೋದು ರೀ ಒಂದು ಗಿಡಕ್ಕೆ, ಒಂದು ಸೀಸನ್ಗೆ ಒಂದು ಗಿಡಕ್ಕೆ 500-600 ಕಾಯಿಗಿಂತ ಮೇಲ್ಪಟ್ಟ ಸಿಗುತ್ತವೆನ ಕಡಿಮೆ ಸಿಗೋದಿಲ್ಲ. ಈಗ ಒಂದು ಸತಿ ಕಟಾವು ಮಾಡಿದ್ರೆ 5-6 ಒಂದು ಎಕರೆಗೆ 5-6 ಕಂಟಾಲು ಕಟಾವು ಮಾಡ್ಬೋದು. ಒಟ್ಟು ನಾವು ಕಡಿಮೆ ಅಂದರೆ ಒಂದು 15-20 ಸಾರಿ ಆ ಟೈಪ್ ಕಟಾವು ಮಾಡ್ತಾ ಇರ್ತೀವಿ ಒಂದು ವರ್ಷಕ್ಕೆ. 15-20 ಸಾರಿ ಕಟಾವು ಮಾಡ್ತೀವಿ, ಮತ್ತು ಆವಾಗವಾಗ ಸ್ವಲ್ಪ ಸ್ವಲ್ಪ ಇರ್ತದೆ, ಸ್ವಲ್ಪನೂ ಕಟಾವು ಮಾಡ್ತೀವಿ. ಈಗ ಮಾರ್ಕೆಟ್ನಲ್ಲಿ ನಮಗೆ ಒಂದು ಸಾರಿ 2,000 ಬೆಲೆ ಸಿಕ್ಕಾಗೂ ಒಂದು 5 ಕ್ವಿಂಟಲ್ ಕಳೆದ್ರೆ 10,000 ಗಟ್ಟಲೆ ಹಣ ಬರ್ತದ್ರೆ ಒಂದು ಫಾಸ್ಟಿಂಗ್ ಸ್ಟಾರ್ಟಿಂಗಲ್ಲೇ ನಮಗೆ ಅನೇಕ ನುಗ್ಗಿ ರೇಟು ಚೆನ್ನಾಗಿರುತ್ತೆ. 3,000 ಇರುತ್ತೆ, 4,000 ಇರುತ್ತೆ, 5,000 ಇರುತ್ತೆ. ಅವಾಗ ನಮ್ಮದು ಮಾಲ್ ಕಡಿಮೆ ಬರುತ್ತೆ, ಅವಾಗ ನಮಗೆ ರೊಕ್ಕ ಜಾಸ್ತಿ ಬರ್ತಾ ಇರುತ್ತೆ. ಹಂಗಾಗಿ ನಮಗೆ ಅವಾಗ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಾಗುತ್ತೆ. ಬೇರೆ ಬೆಳೆ ಬೆಳೆಯೋದ್ರಿಂದ ಖರ್ಚು ಜಾಸ್ತಿ ಬರ್ತಾ ಇದೆ, ಅದಕ್ಕೆ ಇದಕ್ಕೆ ಖರ್ಚು ಕಡಿಮೆ, ಸ್ವಲ್ಪ ಶ್ರಮನೂ ಸ್ವಲ್ಪ ಅತಿ ಭಾಳ ಶ್ರಮ ವಹಿಸಲ್ಲ, ಸ್ವಲ್ಪ ಶ್ರಮದಿಂದ ಲಾಭದಾಯಕವಾಗಿ ತಗೋಬೋದು ಅನ್ಸುತ್ತೆ. ಇದೇ ವರ್ಷ ಲೆಕ್ಕ ಹಿಡಿದ್ರೆ ನಮಗೆ ಕಡಿಮೆ ಅಂದ್ರೆ 70,000-80,000 ರೂಪಾಯಿ ಇದರಿಂದ ಲಾಭ ಬಂದಿದೆ. ನಾವು ಇದಕ್ಕೆ ಕಡಿಮೆ ಖರ್ಚು ಮಾಡಿದ್ದಂದರೆ ಒಂದು 15-20,000 ಖರ್ಚು ಮಾಡಿದ್ವಿ ಅಷ್ಟೇ ಅನ್ಸುತ್ತೆ. ಇದು ನಮಗೆ ಇಲ್ಲಿ ಲೋಕಲ್ಲು ಸಿಗುತ್ತೆ, ಲೋಕಲ್ಲು ಕೊಪ್ಪಳ ಮತ್ತು ಸಿಗುತ್ತೆ. ಕೊಪ್ಪಳದಲ್ಲಿ ನಮಗೆ ಕಡಿಮೆ ಅಂದರೆ ಬೆಳಗಾವ್ ಮಾರ್ಕೆಟ್ಗೆ ನಾವು ಭಾಳ ಜಾಸ್ತಿಯನ್ನು ಮಾಲನ್ನು ಬೆಳಗಾವ್ ಕಳಿಸ್ತಾ ಇದ್ದೀವಿ. ಯಾಕೆ ಈ ಕೊಪ್ಪಳ ಮಾರ್ಕೆಟ್ಗೂ ಬೆಳಗಾವ್ ಮಾರ್ಕೆಟ್ಗೂ ಅಲ್ಲಿ 500 ರೂಪಾಯಿ ಜಾಸ್ತಿ ಲಾಭ ಸಿಗೋದ್ರಿಂದ ಹೆಚ್ಚಿಗೆ ನಾವು ಬೆಳಗಾವ್ ಕಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ರೈತ ಬಾಂಧವರೇ ಕೇಳಿದ್ರಲ್ಲ, ಪಂಪಣ್ಣ ಅವರು 2 ಎಕರೆ ಪ್ರದೇಶದಲ್ಲಿ ನುಗ್ಗೆ ಬೆಳೆಯನ್ನು ಬೆಳೆದಿದ್ದಾರೆ. ಇವರು ಯಾವುದೇ ತೋಟಗಾರಿಕೆ ಇಲಾಖೆಯನ್ನು ಸಂಪರ್ಕಿಸದೆ ಸ್ಥಳೀಯವಾಗಿ ಸಿಗತಕ್ಕಂಥ ಬೀಜಗಳನ್ನು ಬಳಸಿಕೊಂಡು ಒಳ್ಳೆ ಬೆಳೆಯನ್ನು ಬೆಳೆದಿದ್ದಾರೆ. ಒಂದು ವರ್ಷಕ್ಕೆ 1 ಎಕರೆಗೆ 15,000 ರೂಪಾಯಿ ಖರ್ಚು ಬಂದರೆ 60,000 1,00,000 ರೂಪಾಯಿಗಳವರೆಗೂ ಕೂಡ ಆದಾಯ ಬರುತ್ತೆ ಅನ್ನೋದು ಪಂಪಣ್ಣ ವಾಲ್ಮೀಕಿ ಅವರ ಅಭಿಪ್ರಾಯ. ಪಂಪಣ್ಣ ವಾಲ್ಮೀಕಿ ಅವರು ಈಗ ಒಂದು ಬಾರಿ ನಾಟಿ ಮಾಡಿದ ಬೆಳೆಯನ್ನು ಕನಿಷ್ಠ 4-6 ವರ್ಷಗಳ ಕಾಲ ಈ ಬೆಳೆಯನ್ನು ಹಾಗೆ ಉಳಿಸ್ಕೊಳ್ತಾರೆ. ಖರ್ಚು ಕಡಿಮೆ ಇರ್ತದೆ, ವರ್ಷದಿಂದ ವರ್ಷಕ್ಕೆ ಆದಾಯ ಹೆಚ್ಚಾಗ್ತದೆ ಹೋಗ್ತದೆ ಅನ್ನುವಂಥದ್ದು ಇವರ ಅಭಿಮತ. ಈ ಪಂಪಣ್ಣ ಅವರ ಈ ನುಗ್ಗೆ ಬೇಸಾಯದಲ್ಲ ಅನುಭವಗಳು ಇತರ ನುಗ್ಗೆ ಬೇಸಾಯಗಾರರಿಗೂ ಕೂಡ ಮಾದರಿಯಾಗಲಿ. ಪರಿಮಳದ ಬುಗ್ಗೆಯಲಿ, ಸವಿರುಚಿಯ ಸುಗಿಯಲಿ, ಏಳಿಗೆಯ ಇಂಪಿನಲ್ಲಿ, ಅರಳುವ ನಸು ನಗೆಯಲ್ಲಿ, ಹಚ್ಚ ಹಸಿರು ಗಿಡಗಳಲ್ಲಿ, ಬಲು ದೊಡ್ಡ ವ್ಯವಹಾರದಲ್ಲಿ, ಸುಮಧುರ ಝೇಂಕಾರದಲ್ಲಿ, ಸಂತಸದ ಸದ್ದಿನಲ್ಲಿ. ಎನ್ಎಚ್ಎಂ ತೋಟಗಾರಿಕೆಯ ಮಿಷನ್. ನಮ್ಮ ಬಯಕೆ ನಿಮ್ಮ ಕಿರುನಗೆ.